ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನದಿಂದ ಟಾರ್ಗೆಟ್ ಆಗುತ್ತಿದ್ದ ಡ್ರೋನ್ ಪ್ರತಾಪ್ ಈಗ ಗಟ್ಟಿ ಸ್ಪರ್ಧಿಯಾಗಿ ನಿಂತು ಕೌಂಟರ್ ಕೊಡಲು ಶುರು ಮಾಡಿದ್ದಾರೆ. ವಿನಯ್, ನಮ್ರತಾ, ಬಳಿಕ ತನಿಷಾ ಕುಪ್ಪಂಡ ವಿರುದ್ಧ ಪ್ರತಾಪ್ ತಿರುಗಿ ಬಿದ್ದಿದ್ದಾರೆ. ದೊಡ್ಡಮನೆಯಲ್ಲಿ ಕಿರಿಯ ಸ್ಪರ್ಧಿ ಅಂದ್ರೆ ಡ್ರೋನ್ ಪ್ರತಾಪ್ ಅವರಾಗಿದ್ದು ಎಲ್ಲಾ ಮಹಿಳಾ ಮಣಿಯರನ್ನ ದೀದಿ ಎಂದೇ ಕರೆಯುತ್ತಿದ್ರು. ಹೀಗಿರುವಾಗ ಚೆನ್ನಾಗಿದ್ದ ತನಿಷಾ ಮತ್ತು ಡ್ರೋನ್ ನಡುವೆ ಈಗ ಬಿರುಕು ಮೂಡಿದೆ. ತನಿಷಾ, ನಮ್ಮ ಜೊತೆ ಇದ್ಕೊಂಡೇ ಬೇರೆಯವರಿಗೆ ನಮ್ಮ ಬಗ್ಗೆ ಪ್ರಭಾವ ಬೀರ್ತಿದ್ದಾರೆ, ಮುಂದೆ ಒಂದು ರೀತಿ ಹಿಂದೆ ಒಂದು ರೀತಿ ಇರ್ತಾರೆ ಎಂದು ತನಿಷಾ ಕುರಿತು ಪರೋಕ್ಷವಾಗಿ ಪ್ರತಾಪ್ ಮಾತನಾಡಿದ್ದಾರೆ. ಡ್ರೋನ್ನ ಈ ನಡೆ ತನಿಷಾ ಕೋಪಕ್ಕೆ ಕಾರಣವಾಗಿದೆ. ಟಾಸ್ಕ್ ಒಂದರಲ್ಲಿ ತಮ್ಮ ನಡೆಯ ಬಗ್ಗೆ ಡ್ರೋನ್ ಮಾತನಾಡಿರೋದಕ್ಕೆ ತನಿಷಾ ರಾಂಗ್ ಆಗಿದ್ದಾರೆ. ನೀವು ಹೇಳಿರುವ ಕಾರಣ ಇದೆಯಲ್ಲ, ಅದನ್ನ ಬೆನ್ನಿಗೆ ಚೂರಿ ಹಾಕೋದು ಅಂತಾನೆ ಹೇಳ್ತಾರೆ. ನನ್ನ ಜೊತೆ ಇದ್ದು ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ ನನಗೆ ಅನಿಸ್ತಿದೆ ಎಂದು ತನಿಷಾ ಸಿಡಿದೆದ್ದಿದ್ದಾರೆ. ನಾನು ನಿಮಗೆ ದೀದಿ ಅಂತ ಕರೆದ ಮೇಲೆ ನೀವು ಹಾಗೆಯೇ ವರ್ತಿಸಬೇಕು ಎಂದು ತನಿಷಾಗೆ ಡ್ರೋನ್ ಎಚ್ಚರಿಸಿದ್ದಾರೆ. ಅಕ್ಕ ಅಂತ ಸ್ಥಾನ ಕೊಟ್ಟು ನೀನು ನನಗೆ ಹರ್ಟ್ ಮಾಡ್ತಿದೀಯ ಅಂದ್ಮೇಲೆ ಆ ಸ್ಥಾನ ನನಗೆ ಬೇಡ ಎಂದಿದ್ದಾರೆ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಎಂದು ತನಿಷಾ ಪ್ರತಾಪ್ಗೆ ತಿರುಗೇಟು ನೀಡಿದ್ದಾರೆ. ಚೆನ್ನಾಗಿದ್ದ ಇಬ್ಬರ ಗೆಳೆತನ ಇದೀಗ ಜಟಾಪಟಿಗೆ ತಿರುಗಿರೋದು ಮನೆ ಮಂದಿಗೆ ಶಾಕ್ ಕೊಟ್ಟಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.